ಆಯ್ತಾ ನಿದ್ರಿ? ಓಯ್ ಗೊಂಬೆ, ಓ ಗೊಂಬೆ, ನಿದ್ರೆ ಆಯ್ತಾ? ಅಳ್ಬಾರ್ದು ಅಳ್ಬಾರ್ದು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಶ್ ವಿತ್ ಪೂಜಾ. ಸೊ ಇವತ್ತು ನಾನು ನಿಮ್ ಜೊತೆ ಒಂದು ಬ್ಲಾಗ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೇನೆ. ಇವತ್ತು ಸಂಡೇ, ಸೊ ಸಂಡೇ ಯೂಶ್ವಲಿ ಹೇಗೆ ಹೋಗುತ್ತೆ, ಏನೆಲ್ಲ ಕುಕಿಂಗ್ ಮಾಡ್ತೇನೆ ನಾನು ಅಡಿಗೆ, ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ತೇನೆ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಯೂಶ್ವಲಿ ನಮ್ಮನೇಲಿ ನಾನ್ ವೆಜ್ ಇರುತ್ತೆ. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಇವಾಗ. ಸೊ ಮಧ್ಯಾಹ್ನ ಅಡುಗೆಗೆ ಇವಾಗ ಮೀನ್ ತಗೊಂಡ್ಬಂದಿದ್ರು, ಮೀನ್ ಮತ್ತೆ ಚಟ್ಲಿ ಇತ್ತು. ಸೊ ಅದೆರಡನ್ನ ಇವಾಗ ಏನಾದ್ರು ಮಾಡ್ಬೇಕು, ಮೀನ್ ಫ್ರೈ ಮಾಡುವ ಅಂತ ಅನ್ಕೊಂಡೆ, ಹಾಗೆ ಇದು ಫ್ರಾನ್ಸ್ ಸಾರ್ ಮಾಡುವ ಅಂತ ಅನ್ಕೊಂಡೆ. ಸೊ ಇವಾಗ ಕೆಲ್ಸ ಬೇರೆ ಇದೆ, ಮಗುಗೆ ಸ್ನಾನ ಮಾಡಿಸ್ಲಿಕ್ಕೆ ಉಂಟು, ರೂಹಿ ಆ ಕಡೆ ಮನೇಲಿ ಇದ್ಲು. ಸೊ ಅವ್ಳು ಬರೋದ್ರೊಳಗಡೆ ನಾನು ಕೆಲ್ಸನೆಲ್ಲ ಪಟ ಪಟ ಮುಗಿಸ್ಕೊಳ್ಳುವ ಅಂತ ಇವಾಗ ಕಿಚನ್ಗೆ ಬಂದಿದ್ದೆ. ಸೊ ಕಿಚನ್ ಅಲ್ಲಿ ನೀವು ನೋಡ್ಬೋದು ಇವಾಗ. ಇಲ್ಲಿ ನೋಡಿ, ಫ್ರಾನ್ಸ್ನ ಕ್ಲೀನ್ ಮಾಡಿ ಹಳದಿ ಮತ್ತು ಸಾಲ್ಟ್ ಹಾಕಿಟ್ಟಿದೆ, ಫಿಶನ್ನು ಸಹ ಕ್ಲೀನ್ ಮಾಡಿಟ್ಟಿದೆ. ಇವಾಗ ಮಸಾಲ ಹಾಕಬೇಕು. ಫಿಶ್ ಫ್ರೈ ಮಸಾಲಕ್ಕೆ ನಾನು ಸ್ವಲ್ಪ ಫಿಶ್ ಫ್ರೈ ಮಸಾಲ ಪೌಡ್ರ್ ತೊಗೊಂಡಿದ್ದೆ, ಅದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಸ್ವಲ್ಪ ಉಪ್ಪು, ಒಂದು ಲೆಮನ್ ಕಟ್ ಮಾಡಿ ಹಿಂಡ್ಕೊಂಡಿದ್ದೆ ಚೆನ್ನಾಗಿ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇದೆಲ್ಲನ್ನ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಂದು ಪೇಸ್ಟ್ ಮಾಡಿಟ್ಕೊಳ್ಳಿ. ಅದಕ್ಕೆ ಈ ಮೀನಿಗೆ ಲೈನ್ ಹಾಕಿ, ಲೈನ್ ಹಾಕಿದರೆ ಮಸಾಲೆ ಎಲ್ಲ ಕರೆಕ್ಟಾಗಿ ಆಗುತ್ತೆ. ಆಮೇಲೆ ಲೈನ್ ಹಾಕಿದ್ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಒಂದು 20 ನಿಮಿಷ ಬಿಡಿ, ಆಮೇಲೆ ಫ್ರೈ ಮಾಡಿ, ಚೆನ್ನಾಗಾಗತ್ತೆ. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೆ, ಇದಕ್ಕೆ ಸ್ವಲ್ಪ ಎಣ್ಣೆ, ಇದನ್ನು ನಾನು ಫ್ರಾನ್ಸ್ ಕರಿ ಮಾಡಲಿಕ್ಕೆ ಮಸಾಲ ಮಾಡ್ತಾ ಇರೋದು. ಎಣ್ಣೆ ಕಾದ್ಮೇಲೆ ಸ್ವಲ್ಪ 7-8 ಆಗುವಷ್ಟು ಒಣಮೆಣ್ಸು ತೊಗೊಳ್ಳಿ, ಒಣಮೆಣ್ಸನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಣಮೆಣ್ಸು ಫ್ರೈ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕೊತ್ತಂಬರಿ ಇದೆಯಲ್ಲ, 1 ಟೀಸ್ಪೂನಷ್ಟು ಕೊತ್ತಂಬರಿ ಹಾಕಿ ಅದನ್ನು ಫ್ರೈ ಮಾಡಿ, ಕೊತ್ತಂಬರಿ ಫ್ರೈ ಆದಮೇಲೆ ಅದಕ್ಕೆ 1/2 ಟೀಸ್ಪೂನಷ್ಟು ಜೀರಿಗೆ ಸೇರಿಸಿ ಅದನ್ನು ಸ್ವಲ್ಪ ಫ್ರೈ ಮಾಡಿ, ಜೀರಿಗೆ ಫ್ರೈ ಆದಮೇಲೆ ಇಲ್ಲಿ ನೀವು ಸ್ವಲ್ಪ ಕಾಳುಮೆಣ್ಸು ಇರುತ್ತಲ್ಲ ಅದನ್ನು, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟಕ್ಕೆ ಸಾಕಾಗುವಷ್ಟು ಹಾಕಿ. ನಾನು ಇಲ್ಲೊಂದು ಸ್ವಲ್ಪ ಹಾಕ್ಕೊಂಡಿದ್ದೆ, ನಾವು ಸ್ವಲ್ಪ ಸ್ಪೈಸಿ ಜಾಸ್ತಿ ತಿಂತೇವೆ ಹಾಗಾಗಿ ಸ್ವಲ್ಪ ಪೆಪ್ಪರ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದು. ಸೊ ಅದಾದಮೇಲೆ ಒಂದು 4-5 ಬೆಳ್ಳುಳ್ಳಿ ಸೇರಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ 1/2 ಈರುಳ್ಳಿನ ಹಾಕ್ತಾ ಇದ್ದೇನೆ. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆದಮೇಲೆ ನೀವು ಇಲ್ಲಿ 1 ಕಪ್ ಆಗುವಷ್ಟು ತೆಂಗಿನ ತುರಿ ಇರುತ್ತಲ್ಲ ಅದನ್ನು ಹಾಕಿ, ತೆಂಗಿನ ತುರಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಸಣ್ಣ ಈರುಳ್ಳಿ ತೊಗೊಂಡಿದ್ದೆ, ಯಾಕಂದರೆ ನಾನು ಮತ್ತೆ ಸಾರು ಮಾಡುವಾಗ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತೇನೆ ಈರುಳ್ಳಿ ಮತ್ತು ಟೊಮೆಟೊನ, ಹಾಗಾಗಿ ಚಿಕ್ಕದು ತೊಗೊಂಡಿದ್ದೆ. ಆಮೇಲೆ ಕಾಯಿ ತುರಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1/2 ಟೀಸ್ಪೂನ್ ಅಥವಾ ಹಾಂ 1/2 ಟೀಸ್ಪೂನ್ ಸಾಕು, 1/2 ಟೀಸ್ಪೂನ್ ಆಗುವಷ್ಟು ಹಳದಿನ ಹಾಕಿ, ಹಳದಿನ ಹಾಕಿ ಚೆನ್ನಾಗಿ ಫ್ರೈ ಹಳದಿ ಫ್ರೈ ಆದಮೇಲೆ ಎಲ್ಲ ಮಸಾಲನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಈರುಳ್ಳಿ, ಟೊಮ್ಯಾಟೊ, ಹಾಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಅದನ್ನೆಲ್ಲ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡೆ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಫ್ರಾನ್ಸ್ನ ಹಾಕಿ ಮತ್ತೆ ಫ್ರೈ ಮಾಡಿದೆ. ಸೊ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಮಸಾಲನ ಹಾಕಿ ಕುದಿಸ್ಕೊಳ್ತಾ ಇದ್ದೇನೆ. ಸೊ ಇದು ಸ್ವಲ್ಪ ಕುದ್ದಾದಮೇಲೆ ನೀವು ನಿಮಗೆ ಎಷ್ಟು ಸಾಲ್ಟ್ ಬೇಕು, ರುಚಿಗೆ ಎಷ್ಟು ಸಾಲ್ಟ್ ಬೇಕು ಅಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಇವಾಗ ಸಾಲ್ಟ್ ಕುದೀತಾ ಇದೆ. ಇದು ತುಂಬ ಚೆನ್ನಾಗಿದೆ ಈ ರೆಸಿಪಿನ, ನೀವು ಖಂಡಿತ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ.
ಸೊ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ಅಂತ. ಸೊ ಇವಾಗ ಆಲ್ಮೋಸ್ಟ್ ನಂದೆಲ್ಲ ಅಡುಗೆ ಎಲ್ಲ ಆಯಿತು, ಫಿಶ್ ಫ್ರೈ ಕೂಡ ಆಯಿತು. ಸೊ ನಾನು ಊಟ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ನಾವು ಯಾವಾಗಲೂ ಕೆಳಗಡೆನೇ ಕೂತ್ಕೊಂಡು ಊಟ ಮಾಡೋದು. ಸೊ ಕೆಳಗಡೆ ಕೂತ್ಕೊಂಡು ಊಟ ಮಾಡಿದರೆ ಏನೋ ಒಂಥರ ಖುಷಿ, ಕಂಫರ್ಟ್ ಆಗಿರುತ್ತೆ. ಸೊ ಹಾಗಾಗಿ ನಮಗೆ ಕೆಳಗಡೆ ಕೂತ್ಕೊಂಡು ಊಟ ಮಾಡೋದೇ ಇಷ್ಟ. ಮತ್ತು ಇವತ್ತು ಬೇರೆ ಲೇಟ್ ಆಯಿತು ಊಟ ಮಾಡುವಾಗ, 1:45 ಆಯಿತು. ಯಾಕಂದರೆ ರೂಹಿ ಬೇರೆ ಗಲಾಟೆ ಮಾಡ್ತಾ ಇದ್ಲ. ಸೊ ಅವಳನ್ನು ಸ್ವಲ್ಪ ಸಮಾಧಾನ ಮಾಡೋದು, ಮತ್ತು ಅಡುಗೆ ಮಾಡೋದು, ಸಮಾಧಾನ ಮಾಡೋದು, ಅಡುಗೆ ಮಾಡೋದು, ಇದೇ ಆಗೋಯಿತು. ಸೊ ಹಾಗಾಗಿ ಲೇಟ್ ಆಯ್ತು ಇವತ್ತು. ಸೊ ಇದು ರೂಹಿದು ಊಟ ಟೈಮು. ಸೊ ಅವಳಿಗೆ ಸಾಲಿಡ್, ಇವಾಗ ಸಡನ್ಲಿ ಸಾಲಿಡ್ ಸ್ಟಾರ್ಟ್ ಮಾಡಿದ್ದಲ್ಲ, ಹಾಗಾಗಿ ಅವಳು ಅಷ್ಟೊಂದು ಇಷ್ಟಪಡೋದಿಲ್ಲ ಊಟ ಮಾಡಲಿಕ್ಕೆ. ಅಂದರೆ ನಾನು ಇವಾಗ ಅವಳಿಗೆ ವಾರಕ್ಕೆ ಒಂದೊಂದು ಥರ ಫುಡ್ ಕೊಡ್ತಾ ಇದ್ದೇನೆ. ಇದು ಫಸ್ಟ್ ವೀಕ್ ಸ್ಟಾರ್ಟ್ ಮಾಡಿದ್ದು, ಹಾಗಾಗಿ ಅವಳಿಗೆ ಈ ವೀಕಲ್ಲಿ ನಾನು ಅದು ಹೆಸರು ಕಾಳಿರುತ್ತಲ್ಲ ಅದನ್ನು ಮೊಳಕೆ ಬರೆಸಿ ಅದನ್ನು ಪೌಡ್ರ್ ಮಾಡಿ ಕೊಡ್ತಾ ಇದ್ದೇನೆ ಹಾಲು ಜೊತೆ ಮಿಕ್ಸ್ ಮಾಡಿ. ಸೊ ಸ್ಟಾರ್ಟಿಂಗ್ ಅಷ್ಟೊಂದು ತಿಂತಾ ಇರಲಿಲ್ಲ, ಬಟ್ ಇವಾಗ ಸ್ವಲ್ಪ ಪ್ರಾಕ್ಟೀಸ್ ಆಗಿದೆ, ಸ್ವಲ್ಪ ಸ್ವಲ್ಪ ತಿಂತಾಳೆ, ಪರವಾಗಿಲ್ಲ. ಮತ್ತು ಅದಕ್ಕೆ ಸಾಲ್ಟ್ ಶುಗರ್ ಏನು ಮಿಕ್ಸ್ ಮಾಡೋದಿಲ್ಲ ಅಲ್ಲ, ಸೊ ಅವಳಿಗೆ ಟೇಸ್ಟೇ ಗೊತ್ತಾಗ್ತಾ ಇಲ್ಲ ಸ್ವಲ್ಪ. ಹಾಯ್, ಗುಡ್ ಈವ್ನಿಂಗ್. ಇವಾಗ 5:30 ಆಯಿತು, ನಾನು ಊಟ ಎಲ್ಲ ಮಾಡಿ ಮಲ್ಕೊಂಡೆ. ಸೊ ಇವಾಗ ಎಚ್ಚರ ಆಯಿತು. ರೂಹಿ ಸಹ ಊಟ ಮಾಡಿ ಮೈಯೆಲ್ಲ ಅವಳಿಗೆ ಕ್ಲೀನ್ ಮಾಡಿಸಿ ಮತ್ತೆ ಮಲಗಿಸ್ದೆ, ಇನ್ನೂ ಎದ್ದಿಲ್ಲ ಅವಳು, ಮಲ್ಕೊಂಡೇ ಇದ್ದಾಳೆ. ಸೊ ಇವಾಗ ಸ್ವಲ್ಪ ಕಾಫಿ ಟೀ ಏನಾದರೂ ಮಾಡಿ ಕುಡಿದು ಮತ್ತೆ ನೋಡೋದು ಏನಂತ. ಆ್ಯಕ್ಚುಲಿ ರೂಹಿ ಮಲ್ಕೊಂಡ್ಳು ಅವಳು, ನೋಡಿ ರೂಹಿ ಮಲ್ಕೊಂಡಿದ್ದಾಳೆ. ಆ್ಯಕ್ಚುಲಿ ಇವಳು ಯಾವಾಗಲೂ ಅಷ್ಟೇ, ಒಂದು ಸೈಡ್ ಮಾಡಿ ಮಲಗೋದು, ಎಷ್ಟೇ ಸ್ಟ್ರೈಟ್ ಮಾಡಿ ಮಲಗಿಸಿದ್ರು ಮಲ್ಕೊಳ್ಳೋದಿಲ್ಲ, ಫುಲ್ ಒಂದೆರಡು. ಅದೇ ಅವಳು ಹೇಳೋದ್ರೊಳಗಡೆ ನಾನು ಸ್ವಲ್ಪ ಕಾಫಿ ಎಲ್ಲ ಮಾಡಿ ಕುಡಿದು ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೋಬೇಕು, ಇಲ್ಲ ಅಂದರೆ ಮತ್ತೆ ಅವಳನ್ನ ಎತ್ಕೊಂಡೇ ಇರಬೇಕು, ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ. ಹಾಗೆ ಅವಳು ನನ್ನ ಹಸ್ಬೆಂಡು ಫ್ರೆಂಡ್ ಒಬ್ಬರು ಬಂದಿದ್ದರು. ಸೊ ರೂಹಿಗಂತ ಸ್ವಲ್ಪ ಗಿಫ್ಟನ್ನು ತಂದಿದ್ದಾರೆ, ತೋರಿಸ್ತೇನೆ ನಿಮಗೆ ಏನು ತೊಗೊಂಡು ಬಂದಿದ್ರು ಅಂತ. ಓ, ಇದೇನೋ ಡ್ರೆಸ್ ಇರಬೇಕು ಮೋಸ್ಟ್ಲಿ. ಡೇ ಬೈ ಡೇ ಜೂನಿಯರ್, ಹಾಂ ಡ್ರೆಸ್ ಇದು. ಚೆನ್ನಾಗಿದೆ, ಕ್ಯೂಟ್ ಇದೆ, ಹುಡುಗರು ಹಾಕೋತಾರ ಹೊಂಟಿದೆ. ಇದೊಂದು ಡ್ರೆಸ್ಸು, ಆಮೇಲೆ ಇನ್ನೊಂದು ಬ್ಯಾಗ್ ಇದೆ. ಓ, ಇದ್ರಗಡೆ ಇದ್ರೊಳಗಡೆ ಇನ್ನೊಂದಿದೆ. ಆ್ಯಕ್ಚುಲಿ ಅವರು ರೂಹಿ ಮುಂಬೈಗೆ ಬಂದಮೇಲೆ ಬಂದಿರಲಿಲ್ಲ ಇಲ್ಲಿ, ಸೊ ಹಾಗಾಗಿ ತುಂಬ ದಿನ ಆದಮೇಲೆ ಬಂದಿದ್ದರು ತಗೊಂಡು. ವಾವ್, ಇದು ಕ್ಯೂಟ್. ರೆಗ್ಯುಲರಾಗಿ ಔಟ್ಸೈಡ್ ಎಲ್ಲೋದ್ರೂ ಹೋಗುವಾಗ ಹಾಕ್ಕೊಂಡು ಹೋಗ್ಲಿಕ್ಕೆ ಚೆನ್ನಾಗಿದೆ, ತುಂಬ ಕ್ಯೂಟ್ ಇದೆ. ಗ್ರೀನ್ ಕಲರ್. ನೆಕ್ಸ್ಟ್ ಇನ್ನೊಂದು ಬ್ಯಾಗ್ ಇದೆ ನೋಡಿ, ಇನ್ನೊಂದೇನೋ ತೊಗೊಂಡು ಬಂದಿದ್ರು. ಏನಿದು? ಹಾಂ, ಇದು ಕೂಡ ಡ್ರೆಸ್ಸೆ, ಇನ್ನೊಂದು ಡ್ರೆಸ್. ವಾವ್, ಇದು ಚೆನ್ನಾಗಿದೆ, ಜಾಮ್ ಸೂಟ್, ಸಖತ್ತಾಗಿದೆ. ಸೊ ಇದು ಇವತ್ತು ರೂಹಿಗೆ ಬಂದಿರೋ ಗಿಫ್ಟ್, ಚೆನ್ನಾಗಿದೆ. ಓಯ್, ಎಂತದೇ ಸುಂದ್ರಿ? ಓಯ್ ಮೇಡಮ್, ರೂಹಿ
ಆಯ್ತನಿದ್ರೆ ನಾನಿಲ್ಲಿ ಕಾಫಿ ಮಾಡ್ತಾ ಇದ್ದೇನೆ. ನನಗೆ ಕಾಫಿ, ನನ್ನ ಹಸ್ಬೆಂಡಿಗೆ ಟೀ. ಸೊ ಮಧ್ಯಾಹ್ನದ ಪಾತ್ರೆ ಎಲ್ಲ ತುಂಬ ತೊಳಿಲಿಕ್ಕೆಲ್ಲ ಉಂಟು, ಕಿಚನ್ ಎಲ್ಲ ಕ್ಲೀನ್ ಮಾಡಲಿಕ್ಕಿದೆ. ಸೊ ತುಂಬ ಕೆಲಸ ಉಂಟು. ಕಾಫಿ ಎಲ್ಲ ಕುಡ್ದಾದ್ಮೇಲೆ ನೆಕ್ಸ್ಟ್ ಅದೇ ಕೆಲಸ ಮಾಡಲಿಕ್ಕೆ. ಸೊ ಇವತ್ತು ಮಾಡಿರೋ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಿಮಗೆ ನೆಕ್ಸ್ಟ್ ನಾನು ಸಿಗ್ತೇನೆ. ಸೊ ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.